ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿ ಪವಿತ್ರಾತ್ಮರ ನೇತೃತ್ವ ನಿಮ್ಮೆಲ್ಲರೊಡನೆ ಇರಲಿ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಗುರುವಾರದ ದಿನ ಸಂತ ಅಂತೋನಿಯವರ ತ್ರಿದಿನದ ನೊವೇನ ಪ್ರಾರ್ಥನೆಗೆ ಇಲ್ಲಿ ನೆರೆದಿದ್ದೇವೆ. ಸಂತ ಅಂತೋನಿಯವರು ಪವಿತ್ರ ಸಭೆಯ ಮಹಾನ್ ಸಂತರು, ಧರ್ಮಶಾಸ್ತ್ರಿಗಳು, ಧರ್ಮ ಪ್ರಚಾರಕರು. ದೇವರು ಅವರನ್ನು ಪ್ರತ್ಯೇಕವಾಗಿ ಆರಿಸಿದ್ದರು. ಅವರು ಯುರೋಪಿನ ಅನೇಕ ದೇಶಗಳಿಗೆ ಹೋಗಿ ಅಲ್ಲಿ ಧರ್ಮ ಪ್ರಚಾರ ಮಾಡಿ ಸಾವಿರಾರು ಜನರನ್ನು ಯೇಸು ಕ್ರಿಸ್ತದೆಡೆಗೆ ಕರೆದುಕೊಂಡು ಬಂದಿದ್ದರು. ಖಾಲಿ 36 ವರ್ಷಗಳ ಕಾಲ ಅವರು ಜೀವಿಸಿದ್ದರೂ ಸಹ ಅನೇಕ ಆತ್ಮಗಳನ್ನು ಯೇಸು ಕ್ರಿಸ್ತರಿಗೆ ಅವರು ಮನಪರಿವರ್ತನೆ ಮಾಡಿದರು. ಇದಕ್ಕಾಗಿಯೇ ಅವರು ಸತ್ತ ನಂತರ 30 ವರ್ಷಗಳ ನಂತರ ಅವರ ಗೂರಿಯನ್ನು ಅಗೆದಾಗ ಅವರ ದೇಹವು ಕೊಳೆತು ಹೋಗಿತ್ತು, ಆದರೆ ನಾಲಗೆಯು ಜೀವಂತವಾಗಿತ್ತು. ಯಾಕೆಂದರೆ ಆ ನಾಲಗೆಯಿಂದಲೇ ಅವರು ದೇವರ ವಾಕ್ಯವನ್ನು ಬೋಧಿಸಿದ್ದರು. ಆದ್ದರಿಂದ ಇವತ್ತು ನಾವು ಸಂತ ಅಂತೋನಿಯವರಿಗೆ ಪ್ರಾರ್ಥನೆ ಮಾಡುವಾಗ ಈ ದಿವ್ಯ ಬಲಿ ಪೂಜೆಯ ವೇಳೆ ಅವರ ಬಿನ್ಹದ ಮೂಲಕ ದೇವರ ಆಶೀರ್ವಾದಗಳನ್ನು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನಾವು ಸುರಿಸರೆಂದು ದೇವರನ್ನು ಪ್ರಾರ್ಥಿಸೋಣ. ಮತ್ತು ಅವರು ಸದಾ ನಮ್ಮೊಂದಿಗಿದ್ದು ನಮಗೆ ದಾರಿ ತೋರಿಸಲಿ ಎಂದು ನಾವು ಬೇಡೋಣ. ಈಗ ನಾವು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮನ್ನೇ ಸಿದ್ಧಪಡಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸಾಮರಾಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಪ್ರಭು ದೇವರ ಪ್ರಾರ್ಥನೆಗೆ ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರಿಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದೇವರಿಗೆ ಮಹಿಮೆ,
ಪ್ರಿಯರಿ ಸುಮನಸ್ತರಿಗೆ ಶಾಂತಿ ಪ್ರಭು ದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಪ್ರಭು ಯೇಸುವೇ ಏಕೈಕ ಪ್ರಭು ದೇವರೇ ದೇವರು ಕೂಡಿ ಮರಿ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನಾಥನಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರ ಪರುಣನೇ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರಾರ್ಥಿಸೋಣ ಸರ್ವಶಕ್ತ ಸದಾ ಜೀವಿಸುವ ದೇವರೇ ಪದುವಾದ ಸಂತ ಅಂತೋನಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಾ ಪಾಲಿಸಿದೀರಿ ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಆಶ್ರಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಾಡುವ ನಿಮ್ಮ ಪುತ್ರ ನಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರು ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಅದಕ್ಕೆ ನಾನು ಅಯ್ಯೋ ಸ್ವಾಮಿ ಸರ್ವೇಶ್ವರ ನಾನು ಮಾತು ಬಲ್ಲವನಲ್ಲ ಇನ್ನು ತರುಣ ಎಂದು ಭಿನ್ನವಿಸಿದೆ ಆಗ ಸರ್ವೇಶ್ವರ ನನಗೆ ನಾನೊಬ್ಬ ತರುಣ ಎನ್ನಬೇಡ ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು ನಾನು ಆಜ್ಞಾಪಿಸುವುದೆಲ್ಲವನ್ನು ನುಡಿಯಲೇಬೇಕು ಅವರಿಗೆ ಅಂಜಬೇಡ ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು ಬಳಿಕ ಸ್ವಾಮಿ ಕೈಚಾಚಿ ನನ್ನ ಬಾಯಿಯನ್ನು ಮುಟ್ಟಿ ಇಗೋ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ರಾಷ್ಟ್ರಗಳ ಮೇಲೂ ರಾಜ್ಯಗಳ ಮೇಲೂ ಅಧಿಕಾರ ಉಳ್ಳವನನ್ನಾಗಿಯೂ ನಾನು ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಇದರಿಂದಾಗಿ ಕಿತ್ತು ಹಾಕುವ ಹಾಗೂ ಕೆಡುವವ ನಾಶಪಡಿಸುವ ಹಾಗೂ ನೆಲಸಮ ಮಾಡುವ ಕಟ್ಟುವ ಹಾಗೂ ನೆಡುವ ಕಾರ್ಯ ನಿನ್ನದು ಎಂದು ನುಡಿದರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ
ಬಯಸದೆ ನಿಮ್ಮ ಜ್ಞಾನವು ಮಧುರ ಪಾವನವು ಗಮವು ಮಹಿಮೆ ಗೀತೆಯ ಹಾಡಿದೆ ಮೌನದಿ ಅನ್ನರುದಯವು ಮನದಿ ನಿಮ್ಮ ಜ್ಞಾನವು ಹೃದಯವೆಂಬಲದಲ್ಲಿ ಫಲವ ಕೊಡುವ ಭೂಮಿಯಾಗಿ ಬೆಳೆಯ ನೀರಲಿ ಮೂರ್ಮಣಿ ಫಲವ ಕೊಡುವ ಭೂಮಿಯಾಗಿ ಬೆಳೆಯ ನೀರಲಿ ಮೂರ್ಮಣಿ ನಿಮ್ಮ ರಾಜ್ಯವು ಜಗದಲ್ಲಿ ನೆಲಸಲಿ ಅವು ಬೆಳೆಯಲಿ ನಮ್ಮಲ್ಲಿ ನೆಲಸಲಿ ಮನದಿ ನಿಮ್ಮ ಧ್ಯಾನವು ಮಧುರ ಭಾವನವು ಗಮವು ಮಹಿಮೆ ಗೀತೆಯ ಹಾರಿದೆ ಮೌನದಿ ಹೃದಯವು ಮನದಿ ನಿಮ್ಮ ಧ್ಯಾನವು ನಜರೀತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಾಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆಣ್ಣರು ಅಭಿಷೇಕಿಸಿದ್ದಾರೆ, ಬಂಧಿತರಿಗೆ ಬಿಡುಗಡೆಯನ್ನು ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು.
ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನಾಟಿದ್ದವು. ಆಗ ಯೇಸು, ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಭಕ್ತಾದಿಗಳೇ, ಕೆಲವು ವರ್ಷಗಳ ಮುಂಚೆ ನಾನು ಹಾಸನದ ಹತ್ತಿರವಿರುವ ಬೇಲೂರು ದೇವಾಲಯಕ್ಕೆ ಪೂಜೆ ಅರ್ಪಿಸಲು ಹೋಗಿದ್ದೆ. ಪೂಜೆ ಅರ್ಪಿಸಿದ ನಂತರ ನನ್ನ ಸ್ನೇಹಿತನನ್ನು ಭೇಟಿ ಮಾಡಲು ನಾನು ಒಂದು ಜಮೀನನ್ನು ದಾಟುವಾಗ ಅಲ್ಲಿ ಒಬ್ಬ ತಾತ, ತುಂಬ ಒಂದು 70 ವರ್ಷವಾಗಿರಬಹುದು, ತಾತ ಗುಂಡಿಗಳನ್ನು ತೋಡುತ್ತಿದ್ದ. ಬಿಸಿಲು, ಅವನು ಬೆವರುತ್ತಿದ್ದ. ನಾನು ಕೇಳಿದ್ದೆ, ತಾತ ಏನು ಮಾಡುತ್ತೀ? ಫಾದರ್, ನಾನು ಗುಂಡಿಗಳನ್ನು ತೆಗೆಯುತ್ತೇನೆ. ಯಾಕೆ? ತೆಂಗಿನ ಸಸಿಗಳನ್ನು ನೆಡಲು. ಆಗ ನಾನು ಕೇಳಿದೆ, ನೋಡಿ ತಾತ, ನಿಮ್ಮ ವಯಸ್ಸು ಈಗ ತುಂಬ ಸುಮಾರು 70 ನೀವು ಈ ತೆಂಗಿನ ಸಸಿಗಳನ್ನು ನೆಟ್ಟು ಅದು ಮೇಲೆ ಬಂದು ಫಲ ಕೊಡುವಾಗ ನೀವು ಜಗತ್ತಿನಲ್ಲಿ ಇರಲಿಕ್ಕಿಲ್ಲ, ಯಾಕೆ ಇತ್ತು ಕಷ್ಟಪಡುತ್ತೀರಿ? ಆಗ ಅವರು ನನಗೆ ಬೆರಳನ್ನು ತೋರಿಸಿದರು. ಪಾದ ಸುತ್ತ ನೋಡಿ, ತುಂಬ ತೆಂಗಿನ ಮರಗಳಿದ್ದವು, ತುಂಬ ತೆಂಗಿನ ಕಾಯಿಗಳಿತ್ತು. ಆಗ ಅವನು ಹೇಳಿದರು, ಫಾದರ್, ಈ ತೆಂಗಿನ ಮರಗಳನ್ನು ನಾನು ನೆಡಲಿಲ್ಲ, ಬದಲಾಗಿ ನನ್ನ ತಂದೆ, ನನ್ನ ತಾತ, ಮುತ್ತಜ್ಜ ಅವರು ನೆಟ್ಟರು ಮತ್ತು ಅದರ ಫಲವನ್ನು ನಾನು ಅನುಭವಿಸುತ್ತೇನೆ. ಹಾಗಾದರೆ ಹೇಗೆ ನಾನು ಅವರ ದುಡಿಮೆಯ ಫಲವನ್ನು ಅನುಭವಿಸುತ್ತೇನೋ ಅದರಂತೆ ನಾನು ಸಹ ನನ್ನ ಮಕ್ಕಳಿಗೆ ಸ್ವಲ್ಪವನ್ನಾದರೂ ಮಾಡಿಕೊಡಬೇಡವೋ? ಖಂಡಿತವಾಗಿ ನಾನೆಂದೆ. ಆಗ ನನಗೆ ಮಿಷನರಿಗಳ ಬಗ್ಗೆ, ಧರ್ಮ ಪ್ರಚಾರಕರ ಬಗ್ಗೆ ಒಂದು ದೊಡ್ಡ ತಿಳುವಳಿಕೆಯಾಯಿತು. ಏಕೆಂದರೆ ಧರ್ಮ ಪ್ರಚಾರಕ ಅಂದರೆ ಯಾರು? ಧರ್ಮ ಪ್ರಚಾರಕ ಅಂದರೆ ತನಗೆ ತನ್ನ ತಂದೆ ತಾಯಿಯಂದಿರು ಮಿಷನರಿಗಳು ಕೊಟ್ಟ ಶುಭ ಸಂದೇಶವನ್ನು ಪರರಿಗೆ ಸಾರುವುದು. ಹೇಗೆ ಆ ತಾತ ತನ್ನ ತಂದೆ, ಅಜ್ಜ, ಮುತ್ತಜ್ಜ ಅವರು ಕೊಟ್ಟ ಆ ದುಡಿಮೆಯ ಫಲವನ್ನು ಅನುಭವಿಸಿ ತನ್ನ ಮಕ್ಕಳಿಗೆ ಕೊಟ್ಟರೋ ಅದರಂತೆ ನಾವು ಸಹ ಒಬ್ಬ ಧರ್ಮ ಪ್ರಚಾರಕ ಅವನ ತಂದೆ ತಾಯಿಯಂದಿರು ಅವನಿಗೆ ಕೊಟ್ಟ ಆ ಶುಭ ಸಂದೇಶವನ್ನು, ಕ್ರೈಸ್ತ ಜೀವನವನ್ನು ಪರರಿಗೆ ಸಾರುವುದೇ ಧರ್ಮ ಪ್ರಚಾರ. ಸಂತ ಅಂತೋನಿಯವರು ಇಂತಹ ಒಬ್ಬ ಮಹಾನ್ ಧರ್ಮ ಪ್ರಚಾರಕರಾಗಿದ್ದರು. ಈ ಸಂತ ಅಂತೋನಿಯವರ ಜೀವನದಲ್ಲಿ ನಾವು 4 ಅಂಶಗಳನ್ನು ಕಾಣುತ್ತೇವೆ. ಈ 4 ಅಂಶಗಳು ಯಾವುವು? ಮೊದಲನೇದಾಗಿ, ದೇವರು ಅವರನ್ನು ಆರಿಸಿದರು. ಎರಡನೇದಾಗಿ, ದೇವರ ಸಾನ್ನಿಧ್ಯದಲ್ಲಿ ಅವರು ಜೀವಿಸಿದರು. ದೇವರನ್ನು ಅವರು ಧ್ಯಾನಿಸಿ ಅವರು ಪ್ರಾರ್ಥನೆ ಮಾಡಿದರು. ಮೂರನೆಯದಾಗಿ, ತನ್ನ ಜೀವನದ ಮುಖಾಂತರ ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾದರು. ನಾಲ್ಕನೆಯದಾಗಿ, ಅವರು ದೇವರ ಶುಭ ಸಂದೇಶವನ್ನು ಎಲ್ಲರಿಗೆ ಸಾರಿ ಲಕ್ಷಾಂತರ ಜನರ ಜೀವನವನ್ನು ಅವರು ಪರಿವರ್ತನೆ ಮಾಡಿದರು. ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸಂತ ಅಂತೋನಿಯವರು ದೇವರಿಂದ ಯೇಸು ಕ್ರಿಸ್ತರಿಂದ ಆರಿಸಲ್ಪಟ್ಟವರಾಗಿದ್ದಾರೆ. ಇವತ್ತಿನ ಮೊದಲನೇ ವಾಚನದಲ್ಲಿ ಯೆರೆಮೀಯ ಪ್ರವಾದಿಗೆ ದೇವರು ಹೇಳುತ್ತಾರೆ, ನೀನು ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಆರಿಸಿದ್ದೆ ಮತ್ತು ನೀನು ಪ್ರವಾದಿಯಾಗಬೇಕೆಂದು ನಿನ್ನನ್ನು ನೇಮಿಸಿದ್ದೆ. ಅಂತೆಯೇ ಸಂತ ಅಂತೋನಿಯವರನ್ನು ಸಹ ದೇವರು ಆರಿಸಿದ್ದರು. ಇವರು ಜನಿಸಿದ್ದು ಲಿಸ್ಬನ್ ನಗರದಲ್ಲಿ.
ಅವರು ಅವರ ಹೆಸರು ಫರ್ಡಿನಾಂಡ್ ಅಂತ. ಮೊದಲು ಅವರು ಸಂತ ಅಗುಸ್ತೀನ್ ಅವರ ಸಭೆಗೆ ಸೇರಿದ್ದರು. ಒಂದು ದಿನ 5 ಫ್ರಾನ್ಸಿಸ್ಕನ್ ಯಾಜಕರ ಮೃತದೇಹವನ್ನು, ರಕ್ತ ಸಾಕ್ಷಿಗಳಾಗಿದ್ದರು ಅವರು, ಮೃತದೇಹವನ್ನು ಕೊಯಿಂಬಾರ ಎಂಬ ಅವರ ಆ ಮಠಕ್ಕೆ ಬಹಳ ವಿಜೃಂಭಣೆಯಿಂದ ಅದು ತಂದರು. ಈ 5 ಜನ ಫ್ರಾನ್ಸಿಸ್ಕನ್ ಮಿಷನರಿಗಳು ಮೊರೊಕ್ಕೋ ದೇಶಕ್ಕೆ ಹೋಗಿ ಅಲ್ಲಿ ಶುಭ ಸಂದೇಶವನ್ನು ಸಾರುತ್ತಿದ್ದಾಗ ಅಲ್ಲಿಯ ಮುಸ್ಲಿಮರು ಇವರನ್ನು ಕೊಂದಿದ್ದರು. ಆದ್ದರಿಂದ ಅವರು ರಕ್ತ ಸಾಕ್ಷಿಗಳಾಗಿದ್ದರು. ಅವರ ದೇಹವನ್ನು ಇಲ್ಲಿ ಬಲು ವಿಜೃಂಭಣೆಯಿಂದ ಅವರು ತಂದಾಗ ಇದನ್ನು ನೋಡಿದ ಸಂತರು, ಸಂತ ಅಂತೋನಿ ಪ್ರೇರೇಪಣೆಗೊಂಡು ತಾನು ಸಹ ಒಬ್ಬ ರಕ್ತ ಸಾಕ್ಷಿಯಾಗಬೇಕು, ಧರ್ಮ ಪ್ರಚಾರಕರಾಗಬೇಕು ಎಂದು ಅವರು ಊಹಿಸಿ ಅವರು ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದರು. ನಂತರ ಮೊರೊಕ್ಕೋ ದೇಶಕ್ಕೆ ಹೋಗಲು ಹಡಗನ್ನು ಹತ್ತಿದರು. ಆದರೆ ದೇವರ ಅವರ ಆ ನಿರೂಪಣೆ ಬೇರೆ ಆಗಿತ್ತು. ಆ ಹಡಗು ಬಿರುಗಾಳಿಗೆ ಸಿಕ್ಕಿ ಸಿಸಿಲಿ ದ್ವೀಪದಲ್ಲಿ ತಂಗಿತು ಮತ್ತು ಅಲ್ಲಿಂದ ಅವರು ಸಂತ ಅಂತೋನಿಯವರು ಇಟಲಿ ದೇಶಕ್ಕೆ ಅಲ್ಲಿಂದ ಹೋದರು ಮತ್ತು ಸಂತ ಫ್ರಾನ್ಸಿಸ್ ಅಸೀಸಿ ಅವರನ್ನು ಭೇಟಿಯಾದರು. ಹೀಗೆ ಅವರಿಗೆ ಅವರು ದೇವರಿಂದ ಪ್ರತ್ಯೇಕವಾಗಿ ಶುಭ ಸಂದೇಶದ ಕಾರ್ಯಕ್ಕೆ ಅವರನ್ನು ದೇವರು ಆರಿಸಿದ್ದರು. ತದನಂತರ ತನ್ನ ಜೀವನವನ್ನು ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ದೈವ ವಾಕ್ಯವನ್ನು ಓದುವುದರಲ್ಲಿ ಅವರು ಕಳೆದರು. ಅವರು ಇಷ್ಟು ಪ್ರಸಿದ್ಧ ಧರ್ಮ ಪ್ರಚಾರಕರಾಗಿದ್ದರೆಂದರೆ, ಒಂದು ಸಾರಿ ಯಾಜಕ ದೀಕ್ಷೆ ಇತ್ತು. ಈ ಯಾಜಕ ದೀಕ್ಷೆಗೆ ಫ್ರಾನ್ಸಿಸ್ಕನ್ ಮತ್ತು ಡೊಮಿನಿಕನ್ ಅನೇಕ ಯಾಜಕರು, ಸಾವಿರಾರು ಜನರು ಬಂದು ಸೇರಿದ್ದರು. ಆದರೆ ಪ್ರಸಂಗ ಮಾಡಲು ಯಾರಿಗೂ ಹೇಳಿರಲಿಲ್ಲ. ಆದ್ದರಿಂದ ಯಾರು ಪ್ರಸಂಗ ಮಾಡುವುದು? ಕಟ್ಟಕಡೆಗೆ ಆ ಪ್ರೂನ್ಶಲ್ ಧರ್ಮಸಭೆಯ ಮುಖ್ಯಸ್ಥರು ಬಂದು ಸಂತ ಅಂತೋನಿಗೆ ಹೇಳಿದರು, ನೀನು ಹೋಗಿ ಪ್ರಸಂಗ ಮಾಡು. ಯಾವುದೂ ತಯಾರಿಲ್ಲದೆ ಇವರು ಹೋಗಿ ಅತಿ ವಿನಮ್ರತೆಯಿಂದ ಪ್ರಸಂಗ ಮಾಡಿದರು. ಈ ಪ್ರಸಂಗವನ್ನು ಕೇಳಿ ಎಲ್ಲರೂ ದಿಗ್ಭ್ರಮೆಗೊಂಡರು. ಯಾಕೆಂದರೆ ದೇವರ ವಾಕ್ಯ, ಆ ವಾಕ್ಯದ ಪಾಂಡಿತ್ಯ ಅದರಲ್ಲಿತ್ತು. ತದನಂತರ ಅವರು ಮಹಾ ಧರ್ಮ ಪ್ರಚಾರಕರಾದರು. ಊರು ಊರು ಅವರು ಅಲೆದರು ಮತ್ತು ಒಂದೊಂದು ಪ್ರಸಂಗ ಅವರು ಕೊಡುವಾಗ ಇಟಲಿಯಲ್ಲಿ 3,000 ಜನರು ಹೆಚ್ಚಾಗಿ ಅವರಿಗೆ ಬಂದು ಅವರ ಪ್ರಸಂಗವನ್ನು ಅವರು ಕೇಳುತ್ತಿದ್ದರು. ಒಂದು ದಿನ ಅವರು ರುಮಿನಿ ಎಂಬ ಪಟ್ಟಣಕ್ಕೆ ಹೋದಾಗ ಅವರ ಪ್ರಸಂಗವನ್ನು ಕೇಳಲು ಅಲ್ಲಿಯ ಜನರು ನಿರಾಕರಿಸಿದರು. ಆಗ ಅವರು ಸಂತ ಅಂತೋನಿ ಅವರು ಹೇಳಿದರು, ನೀವು ನಿರಾಕರಿಸಿದರೂ ಪರವಾಗಿಲ್ಲ, ನಾನು ಹತ್ತಿರದ ಆ ಕೆರೆಗೆ ಹೋಗಿ ಅಲ್ಲಿದ್ದ ಮೀನುಗಳಿಗೆ ಶುಭ ಸಂದೇಶವನ್ನು ಸಾರುತ್ತೇನೆ. ಹಾಗೆ ಅವರು ಹೋಗಿ ಈ ಪ್ರಸಂಗವನ್ನು ಕೊಡುವಾಗ ಸಾವಿರಾರು ಮೀನು ಮೇಲೆ ಬಂದು ಅವರ ಪ್ರಸಂಗವನ್ನು ಕೇಳಿದರು. ಇದನ್ನು ನೋಡಿದ ಆ ರುಮಿನಿ ನಗರದ ಜನರು ಬಂದು ಕ್ಷಮಾರ್ಪಣೆಯನ್ನು ಅವರ ಹತ್ರ ಕೇಳಿ ಅವರಿಗೆ ಪ್ರಸಂಗ ಕೊಡಲು ತಮ್ಮ ಪಟ್ಟಣಕ್ಕೆ ಕರೆದು ಎಲ್ಲರ ಮನ ಪರಿವರ್ತನೆಯಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಇಂತಹ ಘಟನೆಗಳು ಸಂತ ಅಂತೋನಿಯವರ ಜೀವನದಲ್ಲಿ ಅನೇಕ ಇವೆ. ಅವರು ಆದ್ದರಿಂದಲೇ ಅವರು ಸತ್ತ ನಂತರ ಅವರ ನಾಲಗೆ ಜೀವಂತವಾಗಿತ್ತು, ಅದು ಎಂದೂ ಕೊಳೆತು ಹೋಗಿರಲಿಲ್ಲ. ಏಕೆಂದರೆ ದೇವರು ಅವರಲ್ಲಿ ಮಹಾಪವಾಡ ಮಾಡಿದ್ದರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋನಿಯವರ ಜೀವನದಿಂದ ನಾವು ಕಲಿಯಬೇಕಾದ ಪಾಠ ಏನು? ಮೊದಲನೆಯದಾಗಿ, ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟಿದ್ದೇವೆ. ನಾವೆಲ್ಲ ಕ್ರೈಸ್ತರು, ನಾವು ದೇವರಿಂದ ಪ್ರತ್ಯೇಕವಾಗಿ ಆರಿಸಲ್ಪಟ್ಟಿದ್ದೇವೆ. ಎರಡನೇದಾಗಿ, ನಾವು ದೇವರಿಂದ ಆರಿಸಲ್ಪಟ್ಟದ್ದರಿಂದ
ನಾವು ದೇವರ ಸಾನ್ನಿಧ್ಯದಲ್ಲಿ ನಾವು ಬೆಳೆಯಬೇಕು. ದಿನಾಲೂ ನಾವು ಪ್ರಾರ್ಥನೆ ಮಾಡಬೇಕು, ಸಂತ ಅಂತೋನಿಯವರ ಹಾಗೆ ದೇವರ ವಾಕ್ಯವನ್ನು ನಾವು ಓದಬೇಕು. ಇದು ಮಾತ್ರವಲ್ಲ, ಅದು ಓದಿದರೆ ಮಾತ್ರ ಸಾಕಲ್ಲ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿ ನಮ್ಮ ಜೀವನವೇ ಒಂದು ದೇವರ ವಾಕ್ಯದ ಸಾಕ್ಷಿಯಾಗಬೇಕು, ಯೇಸು ಕ್ರಿಸ್ತರ ಜೀವನದ ಸಾಕ್ಷಿಯಾಗಬೇಕು. ಮತ್ತು ಕಟ್ಟಕಡೆಗೆ ನಾವು ಯೇಸು ಕ್ರಿಸ್ತರು ನಮಗೆ ಕೊಟ್ಟ ಶುಭ ಸಂದೇಶವನ್ನು ನಾವು ಪರರಿಗೆ ಕೊಡಬೇಕು. ಏಕೆಂದರೆ ಆ ತಾತ ತನ್ನ ತಂದೆ ಮುತ್ತಜ್ಜರಿಂದ ಬಂದ ಆ ಫಲಗಳನ್ನು ತನ್ನ ಮಕ್ಕಳಿಗೆ ಅವನು ಕೊಡುತ್ತಿದ್ದ. ಹಾಗೆ ಮಿಷನರಿಗಳು ಬಂದು ದೇವರ ಸಂದೇಶವನ್ನು ಸಾರಿ ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡಿ ನಮಗೆ ಆ ಶುಭ ಸಂದೇಶವನ್ನು ಕೊಟ್ಟರು. ಆದ್ದರಿಂದ ನಾವು ಸಹ ಈ ಶುಭ ಸಂದೇಶವನ್ನು ಪರರಿಗೆ ನಾವು ಕೊಡಬೇಕು. ಆದ್ದರಿಂದ ಇವತ್ತು ಸಂತ ಅಂತೋನಿಯವರ ಮುಖಾಂತರ ನಾವು ಬೇಡಿಕೊಳ್ಳೋಣ. ನಾವು ಒಂದು ಒಳ್ಳೆಯ ಕ್ರೈಸ್ತ ಜೀವನವನ್ನು ನಡೆಸಿ ದೇವರ ವಾಕ್ಯದಂತೆ ನಮ್ಮ ಜೀವನವನ್ನು ಅಳವಡಿಸಿ ಮತ್ತು ಯೇಸು ಕ್ರಿಸ್ತರ ಸಾಕ್ಷಿಗಳಾಗಿ ಅವರ ಶುಭ ಸಂದೇಶವನ್ನು ಸಾರಲು ಬೇಕಾದ ಎಲ್ಲ ವರಪ್ರಸಾದಗಳನ್ನು ಸಂತ ಅಂತೋನಿಯವರ ಬಿನ್ನಹದ ಮೂಲಕ ದೇವರು ನಮಗೆ ಅನುಗ್ರಹಿಸಲಿ. ಆಮೆನ್. ದೋರ್ನಹಳ್ಳಿ ಮಾಸಂತ ಅಂತೋನಿಯವರೇ, ಪರಿಶುದ್ಧ ಲಿಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಕರ್ತರಲ್ಲಿ ಮೊರೆಯಿಡುವವರೇ, ನಮ್ಮ ಆಶ್ರಯ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕ ಸಂತ ಅಂತೋಣಿಯವರೇ, ಈಗ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದು ತಂದ ವರಪ್ರಸಾದಿಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜಕರಗಳಲ್ಲಿ ಇರುವ ಬಾಲಯೇಸುವನ್ನು ಪ್ರೀತಿಸುವೆವೆಂದು, ಜೀವನ ಪರ್ಯಂತ ಸೇವೆ ಮಾಡುವೆವೆಂದು, ಅವರಿಗೆ ಪ್ರಾಮಾಣಿಕರಾಗಿರುವೆವೆಂದು, ಅವರನ್ನು ತಿಳಿಯದೇ ಇರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಮಾಡುವೆವೆಂದು ವಚನ ಹೇಳುತ್ತೇವೆ. ಅತಿ ಅದ್ಭುತ ಶಾಲಿಯಾದ ದೋರ್ನಹಳ್ಳಿ ಮಾಸಂತ ಅಂತೋನಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಕರ್ತರಲ್ಲಿ ಬಣ್ಣವಿಸಲು ನಿಮ್ಮಲ್ಲಿ ಮೊರೆಯಿಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳನ್ನು ನಡೆಯುವಾಗಲೂ, ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲೂ, ನೀವು ಎಲ್ಲಕ್ಕಿಂತಲೂ ಬೇಗಾಗಿ ಪ್ರೀತಿಸುವ ಕರ್ತನಲ್ಲಿ ನೆಲೆಸಲು, ಅವರಲ್ಲಿ ಒಂದಾಗಿರಲು ಬೇಕಾದ ಪ್ರಸಾದಗಳನ್ನು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತ ಶಾಲಿಯಾದ ದೋರ್ನಹಳ್ಳಿಯ ಮಾಂದೆ ಸಂತ ಅಂತೋನಿಯವರೇ, ಪಾಪಿಗಳಾಗಿರೋ ನಮಗಾಗಿ ಪ್ರಾರ್ಥಿಸಿರಿ. ಓ ಮಾ ಸಂತ ಅಂತೋನಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದ್ದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿ ಭರಿತರಾಗಿ ಮಾಡಿತ್ತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಕರ್ತರು ನಮಗೆ ಬೇಕಾದವೆಲ್ಲ ವರಗಳನ್ನು ಮಳೋಪದಾಗಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನಯಿಸಿರಿ. ಇಹಲೋಕದಲ್ಲಿ ಜೀವಿಸುವ ಎಲ್ಲರನ್ನು ಆಶ್ರಯಿಸುವ ನೀವು, ದೇವರ ಆಶೀರ್ವಾದಗಳನ್ನು ಪಡೆದುಕೊಡುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯನ್ನು ಉರಿಸುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ದೋರ್ನಹಳ್ಳಿ ಮಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ದಯಪಾಲಿಸಿರಿ. ನಮ್ಮ ಅವಶ್ಯಕತೆಗಳು ಶೋಧನೆಗಳಲ್ಲಿಯೂ ನಿಮ್ಮಲ್ಲಿ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯವಾಗಿರುವ ದೋರ್ನಹಳ್ಳಿ ಮಾಸಂತ ಅಂತೋಣಿಯವರೇ, ನೀವು ಬಾಲ ಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ನಮ್ಮನ್ನು ಪೀಡಿಸುತ್ತದೆ,
ರೋಗ ರುಜಿನಗಳಿಂದ ನಾವು ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ಪ್ರಲಾಪದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನ್ನಿಹಕ್ಕೆ ಬಂದಿರುವ ನಮಗೆ ಆಶ್ರಯರಾಗಿರಿ. ವ್ಯಾಧಿಸರನ್ನು ಗುಣಪಡಿಸುವ ಡೋರಣಿ ಸಾಂತೋಣಿಯವರೇ, ಬಾಲ ಯೇಸುವಿನಲ್ಲಿ ನಿಮಗೆ ಇದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿ ಬಂದು ಮೊರೆ ಇಡುತ್ತೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತ್ತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯತ್ನವಲ್ಲ, ಆದರೆ ಪ್ರೀತಿಯಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರೀತಿಯ ಸೃಷ್ಟಿ ಕರ್ತ ನನ್ನ ಸರ್ವ ನಿಮಗೆ ಮನವರಸು ನನ್ನ ಬಾಳನು ಅರ್ಪಣೆಯಾಗಿ ಅನುವತಣಿಸು ಮನವರಸು ನನ್ನ ಬಾಳನು ಅರ್ಪಣೆಯಾಗಿ ನನ್ನ ಪ್ರೀತಿಯ ಸೃಷ್ಟಿಕರ್ತ ನನ್ನ ಸರ್ವ ನಿಮಗೆ ಅರ್ಪಣೆ. ಗುಡಿಯಲ್ಲಿ ನಿನ್ನ ಪೂಜಿಸಿ ಕಲ್ಲು ಮಣ್ಣಿನ ಗುಡಿಯ ತ್ಯಜಿಸಿ ಮನದ ಗುಡಿಯಲ್ಲಿ ನಿನ್ನ ಪೂಜಿಸಿ ಕಲ್ಲು ಮಣ್ಣಿನ ಗುಡಿಯ ತ್ಯಜಿಸಿ ನಿನ್ನ ಪ್ರೀತಿಯ ನೆನಪಿಗೆ ಹೃದಯ ದೀಪವ ಹಚ್ಚಿದೆ. ನಿನ್ನ ಪ್ರೀತಿಯ ನೆನಪಿಗೆ ಹೃದಯ ದೀಪವ ಹಚ್ಚಿದೆ. ನನ್ನ ಪ್ರೀತಿಯ ಸೃಷ್ಟಿಕರ್ತ ನನ್ನ ಸರ್ವ ನಿಮಗೆ ಅರ್ಪಣೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾದ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಪವಿತ್ರ ಕರಗಳಿಂದ ಸ್ವೀಕರಿಸಲಿ. ದೇವರೇ ಪುನೀತಂತು ನಿಯವರ ಹಬ್ಬದಂದು ನಾವು ಸಂತೋಷದಿಂದ ಅರ್ಪಿಸುವ ಬಲಿಯು ನಿಮಗೆ ಮೆಚ್ಚುಗೆಯಾಗಲಿ. ಏಕೆಂದರೆ ಅವರಿಂದ ಕಲಿತು ನಾವು ನಮ್ಮನ್ನೇ ಸಂಪೂರ್ಣವಾಗಿ ಸ್ತುತಿಯೊಂದಿಗೆ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮರೊಡನೆಯೂ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವು ನ್ಯಾಯವಾಗಿದೆ.
ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತಾತ್ತು ನಿವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂದ್ಯವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಏನ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕುಡುಗಿಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬಣಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತ್ಯ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಕೆ ವಿಲಿಯಂ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ.
ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ತಾವು ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯೆಯ ಮರಿಯವನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೆ, ಸಂತ ಅಂತೋನಿ ಮತ್ತು ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸ್ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೋ ಇವರೊಂದಿಗೂ ಇವರಲ್ಲಿ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರೈಕ್ಯದಲ್ಲಿ ಸರ್ವ ಗೌರವ ಮೈವೆ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಸ್ವರ್ಗದಲ್ಲಿ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವವರನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ. ಪ್ರಭುರು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸಮಾವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯುದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೆ ಎಂದು ಹೇಳಿದ್ದೀರಿ. ನಮ್ಮ ಪಾಪ ಲಕ್ಷಿಸದೆ ನಿಮ್ಮ ಧರ್ಮಸೇವೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಿಂದ ದಯಪಾಲಿಸಿರಿ. ಯುಗೈಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು ತಾವನ್ನ ಮನೆಯನ್ನು ಪ್ರವೇಶಿಸಲು ನಾನು ಪ್ರಾರ್ಥನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮ ಸ್ವಸ್ಥವಾಗುವುದು.
ಶಕ್ತ ದೇವರೇ, ಪುನೀತ ಅಂತೋನಿಯವರ ಹಬ್ಬದಂದು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಅವತರಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪದದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೃತಜ್ಞತೆಗಳು. ಓ ದೋರ್ನಹಳ್ಳಿ ಮಾಸಂತ ಅಂತೋಣಿಯವರೇ, ಪವಾಡ ಪುರುಷರೇ, ದೀನ ದಲಿತರ ಪಾಲಕರೇ, ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ. ನೀವು ನಮ್ಮ ಪರವಾಗಿ ಯೇಸು ಸ್ವಾಮಿಯನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ. ನಿಮ್ಮ ಉಪಕಾರಕ್ಕೆ ನಾವು ಕರ್ತರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದರ ಸಾಂಕೇತಿಕವಾಗಿ ನಾವು ಕಾಣಿಕೆಗಳನ್ನು ಅರ್ಪಿಸಿ ನಮ್ಮ ಸ್ತುತಿ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇವೆ. ನಾವು ಧರ್ಮಸಭೆಯ ಪವಿತ್ರ ಸಂಸ್ಕಾರಗಳ ಮೂಲಕ ಪಡೆದ ಎಲ್ಲ ವರಗಳಿಗಾಗಿ ಹಾಗೂ ವರಪ್ರಸಾದ ಭರಿತ ಜೀವನವನ್ನು ದಯಪಾಲಿಸಿದ್ದಕ್ಕಾಗಿ ಕರ್ತರೇ ನಮ್ಮ ಕೃತಜ್ಞತೆಗಳನ್ನು ಸ್ವೀಕರಿಸಿರಿ. ಪ್ರಭುವೇ, ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತರೇ, ಇಲ್ಲಿ ನೆರೆದು ನವೇನ ಮಾಡುತ್ತಿರುವ ಈ ಕುಟುಂಬದ ಭಕ್ತರನ್ನು, ದುರ್ಬಲರನ್ನು, ದುಃಖಿತರನ್ನು, ನಿರ್ಗತಿಕರನ್ನು ಮತ್ತು ನಿರಾಶ್ರಿತರನ್ನು ಕಂಡು ನೀವು ಅವರಿಗಿತ್ತ ಎಲ್ಲ ಶಾರೀರಿಕ ಹಾಗೂ ಆಧ್ಯಾತ್ಮಿಕ ವರಗಳಿಗಾಗಿ ಪ್ರಭುವೇ, ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮುಖಾಂತರ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತರೇ, ಕಳೆದು ಹೋದ ವಸ್ತುಗಳನ್ನು ಸಂತ ಅಂತೋಣಿಯವರ ಮುಖಾಂತರ ಗುರುತಿಸಿ ಕೊಡುತ್ತೀರಿ. ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಅವರು ನಿಮ್ಮ ಪಾದದಡಿ ತಂದದಕ್ಕಾಗಿ ಪ್ರಭುವೇ, ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತರೇ, ಅಂತೋನಿಯವರು ಐಶ್ವರ್ಯವಂತರಾಗಿದ್ದರು, ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದರು. ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದ್ದಕ್ಕಾಗಿ ಪ್ರಭುವೇ, ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮೌನವಾಗಿ ನಾವು ಈಗ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಹೆಸರಿನಲ್ಲಿ ನಾವು ಅರ್ಪಿಸುವ ಸುಗಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ನಾವರ ಆದರ್ಶವನ್ನು ಅನುಸರಿಸುತ್ತಾ ಭಕ್ತಿಭಾವದಿಂದಲೂ ಶ್ರದ್ಧೆಯಿಂದಲೂ ನಿಮ್ಮನ್ನು ಅಧಿಕಾಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ಇಂದು ನಾವು ಮಾಡುತ್ತಿರುವ ಹರ್ಷಧ್ವನಿ
ನಮಗೆ ಸ್ವರ್ಗ ರಾಜ್ಯದ ಭಾಗ್ಯವನ್ನು ಅನುಭವಿಸಲು ಸಹಾಯಕವಾಗಲಿ. ಈ ಭಿನ್ನಗಳನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ದಯಪಾಲಿಸಿರಿ. ಆಮೇನ್. ವ್ಯಾಧಿಸ್ತರಿಗಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತಿಯ ಕರ್ತನಾದ ದೇವರೇ, ವ್ಯಾಧಿಗಳಿಂದ ಕಷ್ಟಪಡುತ್ತಿರುವ ನಿಮ್ಮ ಸೇವಕ ಸೇವಿಕೆಯನ್ನು ಇಚ್ಛಿಸಿರಿ. ನಿಮ್ಮ ಸ್ವರೂಪದಲ್ಲಿ ಇಚ್ಛಿಸಲ್ಪಟ್ಟಿರುವ ನಮಗೆ ನೆಮ್ಮದಿ ನೀಡಿರಿ. ನಿಮ್ಮ ದಯೆಯಿಂದ ಶೀಘ್ರವಾಗಿ ಗುಣ ಹೊಂದಲು ಅನುಗ್ರಹಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮರೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಸ್ತೋತ್ರಾಡಿ ಪಾಲಕ ಸಂತ ಅಂತೋನಿಯವರ ಸ್ತುತಿಯ ಸಲ್ಲಿಸಿ ಸ್ತೋತ್ರ ಮಾಡಿ ಅವರ ಕೀರ್ತಿ ಕೊಂಡಾಡಿ. ಸ್ತುತಿಯ ಸಲ್ಲಿಸಿ ಸ್ತೋತ್ರ ಹಾಡಿ ಪಾಲಕ ಸಂತ ಅಂತೋನಿಯವರ ಸ್ತುತಿಯ ಸಲ್ಲಿಸಿ ಸ್ತೋತ್ರ ಮಾಡಿ ಅವರ ಕೀರ್ತಿ ಕೊಂಡಾಡಿ. ಮಾಸ ತೋ